ಎಲ್ಲ ಬಸವ ಮನಸ್ಸುಗಳಿಗೆ ಶರಣು ಶರಣಾರ್ಥಿಗಳು. ಇವತ್ತು ಬಸವಣ್ಣನವರ ಒಂದು ವಚನ ಇವನಾರವ ಇವನಾರವ ಇದರ ವಿಶ್ಲೇಷಣೆಯನ್ನ ನೋಡೋಣ. ನಾನು ವಿಜಯ್ ಕುಮಾರ್ ಕಮ್ಮಾರ್, ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದವನು. ಬಸವಣ್ಣನವರ ವಚನ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ. ಅತ್ಯಂತ ಸರಳ ಮತ್ತು ನೇರವಾದ ಒಂದು ವಚನವಿದು. ಇದರ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡೋಣ. ಇವರು ನಮ್ಮವರೇ, ಏ ಹಮಾರ ಆದ್ಮಿ ಹೇ, ಮಾಸಾ ಮಾಣಸ್ ಆಹೆ, ಎ ಪೈಯ ನಮ್ದ ಆಳ್, ನಾ ಮಾವಳ್ಳ ಮಾ ಮಾಣೋಷ್, ಏ ಹಮಾರುಛೆ, ಇಂಥ ಹಲವಾರು ಶಬ್ದಗಳು ಬೇರೆ ಬೇರೆ ಭಾಷೆಗಳಲ್ಲಿ ಇಡೀ ಭಾರತದ ಉದ್ದಗಲಕ್ಕೂ ಸಾಮಾನ್ಯವಾಗಿ ನಾವು ಕೇಳಿಬರುವಂಥವು. ಅಂದರೆ ಇವರು ನಮ್ಮ ಜಾತಿಯವರು, ನಮ್ಮವರು, ನಮಗೆ ಬೇಕಾದವರು, ನಮಗೆ ಬಹಳಷ್ಟು ಹತ್ತಿರವಾದರು ಅನ್ನೋ ಒಳ ಅರ್ಥ ಇದು. ಏನೇ ಅಂದ್ರೂ ಈ ಆತ್ಮೀಯತೆಯ ಬಂಧನ ಜಾತೀಯತೆಯನ್ನು ಹೊಂದಿರುವುದನ್ನು ನಾವಿಲ್ಲಿ ಕಾಣ್ಬೋದು. ಜಿಡ್ಡುಗಟ್ಟಿದ್ದ ಶ್ರೇಣೀಕೃತ ಸಮಾಜಕ್ಕೆ ವೈಚಾರಿಕತೆಯ ಸ್ಪರ್ಶ ನೀಡಿ ಹೊಸ ಸಮಾಜವನ್ನ ನಿರ್ಮಿಸುವಲ್ಲಿ ಶ್ರಮವಹಿಸಿದ ಬಸವಾದಿ ಶರಣರ ಜೀವಿತದ ಕಾಲಾವಧಿ ಏನಿದೆಯಲ್ಲ, 12ನೇ ಶತಮಾನ, ಅದು ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ವಿಶಿಷ್ಟವಾದ ಒಂದು ಕಾಲಘಟ್ಟನೆ ಅಂತ ಹೇಳ್ಬೋದು. ಸರ್ವ ಸಮಾನತೆ ಹರಿಕಾರರಾದಂಥ ಬಸವಣ್ಣನವರು ಇಂಥ ಶ್ರೇಣೀಕೃತ ಸಮಾಜದ ಸಂಕೋಲೆಗಳನ್ನು ಎಲ್ಲ ಕಿತ್ತೊಗೆದು ಎಲ್ಲರನ್ನೂ ಅಪ್ಪಿಕೊಂಡು ಒಪ್ಪಿಕೊಂಡು ಮಾನವೀಯ ಮೌಲ್ಯಗಳನ್ನು ಸಮಾಜದಲ್ಲಿ ಬಿತ್ತಿದಂಥವ್ರು. ಸಮಾನತೆಯ ಬೀಜವನ್ನು ಬಿತ್ತಿ ಶೋಷಣೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಕ್ರಾಂತಿಯನ್ನು ಮಾಡಿದವರು ಬಸವಣ್ಣರು. ಆಚಾರಕ್ಕೆ ಮತ್ತು ವಿಚಾರಕ್ಕೆ ಬಸವಣ್ಣನವರು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡಿದ್ರು ಅನ್ನೋದು ನಮಗೆ ತಿಳಿದಿರ್ತದೆ. ಮನುಷ್ಯನ ಯೋಗ್ಯತೆಯನ್ನು ಅಳೆಯೋದು ಅವರ ಜನ್ಮ ಅಥವಾ ಜಾತಿಯಿಂದ ಅಲ್ಲ, ಬದಲಾಗಿ ಅವನ ಆಚಾರ ವಿಚಾರಗಳಿಂದ, ಗುಣಧರ್ಮಗಳಿಂದ ಅಂತೂ ಅವರು ಹೇಳಿದ್ದಲ್ಲದೆ ನುಡಿದಂತೆ ನಡೆದವರು ಬಸವಣ್ಣನವರು ಮತ್ತು 12ನೇ ಶತಮಾನದಲ್ಲಿದ್ದಂಥ ಶರಣ ಶರಣೆಯರು ಬಸವಾದಿ ಶರಣರು. ಅವರ ಒಂದು ವಚನ ಎಷ್ಟು ಸ್ಪಷ್ಟವಾಗಿ ಹೇಳ್ತದಂದ್ರೆ, ಆವ ಕುಲವಾದಡೆಯನು ಶಿವಲಿಂಗ ವಿದ್ದವನೇ ಕುಲಜನು, ಕುಲವನರಸುವರೇ ಶರಣರಲ್ಲಿ ಜಾತಿ ಸಂಕರನಾದ ಬಳಿಕ, ಶಿವಧರ್ಮ ಕುಲೇ ಜಾತಃ ಪುನರ್ಜನ್ಮ ವಿವರ್ಜಿತ, ಉಮಾಮಾತಾ ಪಿತರುದ್ರ ಐಶ್ವರ್ಯಂ ಕುಲಮೇವ ಚ ಎಂದುದಾಗಿ, ಒಕ್ಕುದ ಕೊಂಬೆನವರಲ್ಲಿ ನಂಬುವೆ ನಿಮ್ಮ ಶರಣನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಕುಲವನ್ನ ಅರಸುವರೇ ಶರಣರಲ್ಲಿ ಜಾತಿ ಸಂಕರನಾದ ಬಳಿಕ ಅಂತ ಬಸವಣ್ಣವರು ಕಾಯಕ ಯೋಗಿಗಳನ್ನೆಲ್ಲ ಒಟ್ಟುಗೂಡಿಸಿ ಕಾಯಕವನ್ನ ದೈವತ್ವಕ್ಕೆ ಹೋಲಿಸ್ತಾರೆ. ಎಲ್ಲ ಕುಶಲಕರ್ಮಿಗಳನ್ನ ಆಯಗಾರರು ಅಂತ ಒಂದು ವಿಶಿಷ್ಟವಾದ ಪದವನ್ನು ಬಳಸಿ, ವಿಶಿಷ್ಟವಾದ ಹೆಸರನ್ನು ಬಳಸಿ ಬಸವಣ್ಣವರು ಭಕ್ತಿ ಚಳುವಳಿಯ ಮೂಲಕ ತಂದ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಕ್ರಾಂತಿ ಇಡೀ ವಿಶ್ವದಲ್ಲಿಯೇ ಒಂದು ಅತ್ಯಂತ ಅದ್ಭುತವಾದ ಒಂದು ದರ್ಶನಕ್ಕಿತ್ತು. ಎಲ್ಲರನ್ನೂ ಜಗತ್ತಿನ ಮೊದಲನೆಯ ಆಧ್ಯಾತ್ಮಿಕ ಪಾರ್ಲಿಮೆಂಟ್ ಅಂತ ಕರೆಸಿಕೊಳ್ಳತಕ್ಕಂಥ ಅನುಭವ ಮಂಟಪಕ್ಕೆ ಕರೆತರ್ತಾರೆ ಬಸವಣ್ಣ. ಹಲವಾರು ಪ್ರಸಂಗಗಳಲ್ಲಿ ನಾವು ನೋಡ್ತೀವಿ ಅಂತರಂಗವನ್ನ, ಈ ವಚನದ ಅಂತರಂಗವನ್ನ ಗ್ರಹಿಸದೆ ತಿರುಚಿ ಹೇಳಿ ಅಪಹಾಸ್ಯಕ್ಕೆ ಗುರಿಯಾಗುವಂಥ ಸನ್ನಿವೇಶಗಳು ನಮ್ಮ ಕಣ್ಮುಂದೆ ಬಹಳಷ್ಟು ಇದ್ದಾವೆ. ಬಸವಣ್ಣನವರ ಈ ಪ್ರಸ್ತುತ ವಚನ ಇವನಾರ್ವ ಇವನಾರ್ವ ಎನ್ನುವ ಒಂದು ವಚನ ಇಂಥ ಒಂದು ಅವಜ್ಞೆಗೆ ಬಹಳಷ್ಟು ಸಾರಿ ಗುರಿಯಾಗೈತೆ ನೋಡಿ. ಮೊದಲಿನ ಎರಡು ಸಾಲುಗಳನ್ನ ಮಾತ್ರ ಇಲ್ಲಿ ಉಲ್ಲೇಖಿಸುವುದನ್ನು ನಾವು ಕೇಳಿದ್ದೇವೆ. ಕೊನೆಯ ಸಾಲುಗಳ ಮಹತ್ವವನ್ನು ಬಿಡಿಸಿ ಹೇಳಲು ಅಥವಾ ವ್ಯಾಖ್ಯಾನಿಸಲು ದೊಡ್ಡ ದೊಡ್ಡ ವಿದ್ವಾಂಸರೇ ಮರೆತು ಬಿಡ್ತಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಬಹಳಷ್ಟು ಜನರು ಕೇಳೋ ಪ್ರಶ್ನೆ ಏನಂದ್ರೆ, ಇವನಾರವ 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 ಮತ್ತು ಇವನಮ್ಮವ ಇವನಮ್ಮವ ಇವನಮ್ಮ ಅಂತ 3 ಸಾರಿ ಬಸವಣ್ಣನವರು ಯಾಕೆ ಇಲ್ಲಿ ಉಲ್ಲೇಖ ಮಾಡ್ತಾರೆ, ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ, ಆದ್ರೆ ಇಲ್ಲೇನಂತಹ ವಿಶೇಷತೆ ಅಂತ ಬಹಳಷ್ಟು ಜನ ವಿದ್ವಾಂಸರಲ್ಲಿ ನಮಗೂ ಕೂಡ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಕೆಲವು ನಮ್ಮ ನಾಡಿನ ಪ್ರಖ್ಯಾತ ವಿದ್ವಾಂಸರಲ್ಲಿ ಕೇಳಿದಾಗ
ತಮ್ಮ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದನ್ನ ಇಲ್ಲಿ ನಾವು ಉಲ್ಲೇಖ ಮಾಡಬೇಕಾಗ್ತದೆ. ನಮ್ಮಲ್ಲಿ ನೋಡಿ ವಚನ ಸಾಹಿತ್ಯದಲ್ಲಿ, ಶರಣ ಸಿದ್ಧಾಂತದಲ್ಲಿ, ಬಸವ ತತ್ವದಲ್ಲಿ ಅಷ್ಟು ವಿದ್ವಾಂಸರು ಅಂದ್ರೆ ವಿ ಹ್ಯಾವ್ ದಿ ಗ್ಯಾಲಕ್ಸಿ ಆಫ್ ಇಂಟೆಲೆಕ್ಚುಯಲ್ಸ್ ಇನ್ ನ್ಯಾಷನಲ್ ಲಿಟ್ರೇಚರ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಸರಿ ಸುಮಾರು ಒಂದು 50-60 ಜನ ನಾನು ಕೇಳಿದಾಗ ಅವರು ಅತ್ಯಂತ ಪ್ರಬುದ್ಧವಾದ ಒಂದು ವಿಶ್ಲೇಷಣೆಯನ್ನ ಈ ಮೂರು ಸರಿ ಯಾಕೆ ಬಳಸಿದ್ದಾರೆ ಅನ್ನೋದಕ್ಕೆ ವಿಶ್ಲೇಷಣೆಯನ್ನ ನೀಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ಮಾತ್ರ ನಾನಿಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಒಂದೇ ಪದವನ್ನ ಒತ್ತಿ ಒತ್ತಿ ಹೇಳೋದ್ರಿಂದ ಭಾವ ತೀವ್ರತೆಯನ್ನ ಹೆಚ್ಚು ಮಾಡ್ತದೆ ಅಂತ ಹೇಳ್ತಾರೆ. ಅನೇಕ ಬಾರಿ ಹೇಳಿದಂತೆಲ್ಲ ಇವನಾರ್ವ ಇವನಾರ್ವ ಎನ್ನುವ ಸಂಬಂಧದ ಎಳೆ ದೂರ ದೂರ ಸರಿಯುತ್ತಾ ಹೋಗಿ ಇವನಮ್ಮವ ಇವನಮ್ಮವ ಎನ್ನುವ ಭಾವನಾತ್ಮಕ ಸಂಬಂಧ ಎಳೆಯನ್ನ ಅಂತರಂಗದತ್ತ ಸೆಳೀತದೆ ಅಂತ ಒಬ್ಬ ವಿದ್ವಾಂಸರು ಹೇಳ್ತಾರೆ. ಎಂದರೆ ಈ ಶಬ್ದದ ಪುನರುಕ್ತಿ ಮತ್ತು ಭಾವಾನುಸಂಧಾನದ ನೆಲೆಯಲ್ಲಿ ವೈಯಕ್ತಿಕ ಒಳತುಡಿತಗಳೊಂದಿಗೆ ಸಾಮಾಜಿಕ ಆಯಾಮವನ್ನು ಪಡೆದುಕೊಳ್ತದೆ ಅಂತ ಒಬ್ಬ ವಿದ್ವಾಂಸರು ಹೇಳ್ತಾರೆ. ಸ್ಥೂಲ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣದಷ್ಟು ಆಳದಲ್ಲಿಯೂ ಕೂಡ ಇವನಮ್ಮವ 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 ಎನ್ನುವ ಒಂದೇ ಒಂದು ಉತ್ತರ ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ ಅಂತ ಇನ್ನೊಬ್ರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತೊಬ್ಬರು ಜಾತಿ ಮೂಲ ಮತ್ತು ಜನ್ಮ ಮೂಲದ ವೈಯಕ್ತಿಕ ಒಳ ತುಡಿತಗಳೊಂದಿಗೆ ಈ ವಚನ ಅದೆಲ್ಲವನ್ನ ಮರೆಮಾಚಿ ಸಾಮಾಜಿಕ ಆಯಾಮವನ್ನು ಪಡೆದುಕೊಂಡು ಭಾವೈಕ್ಯತೆಗೆ ಪ್ರೇರಕ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿನ ಪದ ಸಂಯೋಜನೆ, ಪುನರುಕ್ತಿ ಮತ್ತು ಭಾವಾನುಸಂಧಾನದ ನೆಲೆಯಲ್ಲಿ ಆಲೋಚನೆ ಈ ವಚನ ಮಾಡ್ತದೆ ಅಂತ ಹೇಳ್ತಾರೆ. ಕಾರಣ ಅದು ತ್ರಿರುಕ್ತಿಯಾಗಿ ಬಳಕೆಯಾದ ಕಾರಣಕ್ಕೆ ಅತ್ಯುತ್ತಮ ಸಾಹಿತ್ಯದ ಅಭಿವ್ಯಕ್ತಿ ಅಂತಾನೂ ಇನ್ನೊಬ್ಬ ವಿದ್ವಾಂಸರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ಮತ್ತೊಬ್ರು ಹೇಳ್ತಾರೆ, ಶರಣನೇ ಗುರು ಆಗಬೇಕು, ಶರಣನೇ ಲಿಂಗ ಆಗಬೇಕು, ಶರಣನೇ ಜಂಗಮವಾಗಬೇಕು, ಅಂದಾಗ ಮಾತ್ರ ಇವನಮ್ಮವ ಇವನಮ್ಮವ ಇವನಮ್ಮವನಾಗಲು ಸಾಧ್ಯ ಅಂತ ಇನ್ನೊಬ್ಬರು ವಿದ್ವಾಂಸರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಗುರು ಲಿಂಗ ಜಂಗಮ ಅಂದ್ರೇನೆ ಮಾನವನಲ್ಲಿ ಅರಿವು ಬಂದು ಅಂಗ ಲಿಂಗವಾಗಬೇಕು, ಲಿಂಗ ಅಲ್ಲಿಗೆ ನಿಲ್ಬಾರ್ದು, ಅದು ನಿಜ ಜಂಗಮನಾಗಿ ಇವನಮ್ಮವ 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 ನೆನೆಸಯ್ಯ ಎನ್ನುವಂತೆ ಈ ಸೃಷ್ಟಿಯ ಈ ಸಮಷ್ಟಿಯ ಪ್ರತಿಯೊಂದು ಜೀವಿಯನ್ನ ನಮ್ಮವನೆಂದು ಅಪ್ಪಿಕೊಳ್ಳುವ ಪರಿ ಇದು ಮೂರು ಸಾರಿ ಹೇಳಿದ್ದಾರೆ ಬಸವಣ್ಣನವರು ಅಂತ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಒತ್ತಿ ಒತ್ತಿ ಒಂದೇ ಪದವನ್ನ ಹೇಳಿದ್ರೆ ಅಂದ್ರೆ ಮಾನವ ನಿರ್ಮಿತ ಅಂದ್ರೆ ಜಾತಿ, ಕುಲ, ಧರ್ಮ, ಲಿಂಗ, ವೃತ್ತಿ ಹೀಗೆ ಅನೇಕ ಪರಿಭಾಷೆಯಲ್ಲಿ ಅಸಮಾನತೆ ತೋರುವ ಕಾರಣಗಳಿಂದ ನಿರ್ಲಕ್ಷ್ಯ ತತ್ಸರದಿಂದ ನೋಡಬಾರದು, ಎಲ್ಲರನ್ನೂ ಸದಾ ಪ್ರೀತಿಯಿಂದ ಕಾಣುತ್ತೀರಿ ಅಂತ ಬಸವಣ್ಣನವರ ಎದೆಯ ಕಳಕಳಿ ಇಲ್ಲಿ ಗಟ್ಟಿಯಾಗಿ ಸ್ಪಷ್ಟವಾಗಿ ಬಿತ್ತರಗೊಂಡಿದೆ ಅಂತ ನಮ್ಮ ಇನ್ನೊಬ್ಬರು ವಿದ್ವಾಂಸರು ಹೇಳ್ತಾರೆ. ಇದು ನಮಗೂ ಅನ್ವಯ ಆಗ್ತದೆ. ಅಂದ್ರೆ ನಾವು ಯಾರಿಗೂ ಹೊರಗಿನವರಲ್ಲ, ಎಲ್ಲರೂ ನಮ್ಮ ನಡೆ ನುಡಿ ಪ್ರೀತಿಯಿಂದ ಮಣಗಾಲಿಸಬೇಕಾದ ಒಂದು ದೊಡ್ಡ ಕರ್ತವ್ಯ ನಮ್ಮಲ್ಲಿದೆ ಅಂತ ಈ ತ್ರಿವೃತ್ತಿಯಾಗಿ ಇಲ್ಲಿ ಬಳಸಿದ್ದಾರೆ ಬಸವಣ್ಣವರು ಅಂತ ವಿದ್ವಾಂಸರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ನನಗೆ ಬಹಳಷ್ಟು ಹೃದಯಕ್ಕೆ ಹತ್ತಿರವಾದದ್ದು ಅಂದ್ರೆ ನಮ್ಮ ಮುಂಬೈನಲ್ಲಿರುವ ಶರಣರ ಅಂತ ಶ್ರೀ ಶಿವಪ್ಪ ಬಸಪ್ಪ ಪೂಜಾರವರು ವ್ಯಕ್ತಪಡಿಸಿದಂತ ಒಂದು ಅನುಸಂಧಾನದ ಅಭಿವ್ಯಕ್ತಿ ಇದು. ಅವ್ರು ಹೇಳ್ತಾರೆ, ಶ್ರೀಮಂತ, ಮಧ್ಯಮ, ಬಡವ ಎನ್ನುವ ಮೂರು ಶ್ರೇಣಿಗಳು, ಉಚ್ಚ, ಮಧ್ಯಮ, ನೀಚ ಅನ್ನುವ ಮೂರು ಜಾತಿಗಳು, ಬಿಳಿ, ಗೋಧಿ, ಕಪ್ಪು ಅನ್ನುವ ಮೂರು ಬಣ್ಣಗಳು, ಗಂಡು, ಹೆಣ್ಣು, ನಪುಂಸಕ ಎನ್ನುವ ಲಿಂಗಭೇದಗಳನ್ನ ಈ ವಚನದಲ್ಲಿ ಉಲ್ಲೇಖಿಸುವತ್ತ ಬಸವಣ್ಣವರು ಉಲ್ಲೇಖಿಸ್ತಾರೆ ಅಂತ ಹೇಳ್ತಾರವರು. ಈ ಸಮಾಜದಲ್ಲಿನ ತಾರತಮ್ಯ ಹೋಗಲಾಡಿಸಿದ್ದಕ್ಕೇನೆ ಈ ವಚನವನ್ನ ಬರೆದಿದ್ದಾರೆ. ವರ್ಣ, ವರ್ಗ, ಲಿಂಗಭೇದಗಳನ್ನ ಈ ವಚನ ಮೂಲಕ ಹೋಗಲಾಡಿಸಿದ್ರು ಬಸವಣ್ಣವರು ಅಂತ ಶಿವಪ್ಪ ಬಸಪ್ಪ ಪೂಜಾರಿ ಅವರು ಈ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಇನ್ನೂ ಮುಂದುವರೆದು ಹೇಳ್ತಾರೆ ಅವರು, ಮೊದಲನೇ ಉಕ್ತಿ ಅಂದ್ರೆ ಇವನಾರವ ಇವನಾರವ ಅಥವಾ ಇವನಮ್ಮವ ಇವನಮ್ಮ, ಇದರಲ್ಲಿ ಮೊದಲನೇ ಉಕ್ತಿ ಏನಂದ್ರೆ ವರ್ಣ ವ್ಯವಸ್ಥೆ ಬಗ್ಗೆ ಹೇಳ್ತಾರವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನತಕ್ಕಂತಹ ಶ್ರೇಣೀಕೃತ ವ್ಯವಸ್ಥೆಯನ್ನ ಮೊದಲು ತೆಗೆದುಹಾಕ್ತಾರೆ ಈ ಒಂದೇ ಒಂದು ಪ್ರಪ್ರಥಮ ಇವನಾರ್ವ ಅನ್ನೋದ್ರಲ್ಲಿ. ಅಂತ್ಯಜದಿಂದ ಹಿಡಿದು ಬ್ರಾಹ್ಮಣರವರೆಗೆ ಯಾರು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಲಿಂಗವಂತ ಆಗ್ತಾರೋ
ಅಂಥವರಿಗೆ ಸಮಾನರಾಗಿ ಬದುಕಲು ಕಲಿಸಿದ್ರು ಬಸವಣ್ಣವರು ಅಂತ ಪ್ರಪ್ರಥಮ ಇವನಾರ್ವ ಅಂತ ಹೇಳ್ತಾರೆ. ಅಂದರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಬ್ರಾಹ್ಮಣ ಮಧುವರಸರು ಅವರಿಗೆ ಹರಳಯ್ಯನವರಿಂದ ಲಿಂಗ ದೀಕ್ಷೆಯನ್ನು ತಗೊಳ್ತಾರೆ. ಅಷ್ಟೇ ಅಲ್ಲದೆ ಆತನ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ಬೀಗರಾದದ್ದು ಅಂತ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇದು ಮೊದಲನೆಯ ಇವನಾರವ ಅಥವಾ ಇವನಮ್ಮವ ಎನ್ನುವ ಕಲ್ಪನೆ. ಇನ್ನು ಎರಡನೇದು ಇದು ವರ್ಗ ಭೇದ. ನೋಡಿ, ಕುಲದಿಂದ ಬ್ರಾಹ್ಮಣರಾಗಿ ಇದ್ದರೂ ಕೂಡ, ಅವರು ಪ್ರಧಾನಿ ಆಗಿದ್ರು ಕೂಡ, ಶ್ರೇಣೀಕೃತ ಸಮಾಜದಲ್ಲಿಯ ಕಟ್ಟ ಕಡೆಯ ವ್ಯಕ್ತಿಯ ಮುಂದೆ ನಿಂತು ಅವ್ರು ಏನು ಹೇಳ್ತಾರೆ ಅಂದರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಒಪ್ಪನು ನಮ್ಮ ಲೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತ ಕರೀರಿ ಕೂಡಲ ಸಂಗಮ ದೇವ ಅಂತ ಹಲವಾರು ವಚನಗಳ ಮೂಲಕ ಈ ಶ್ರೀಮಂತ ಬಡವ ಎನ್ನುವ ವರ್ಗ ಭೇದವನ್ನು ತೆಗೆದುಹಾಕಿದ್ರು. ಇದು ಎರಡನೆಯ ಇವನಾರ್ವ ಎನ್ನುವ ಶಬ್ದದ ಅರ್ಥ ಅಂತ ಶ್ರೀ ಶಿವಪ್ಪ ಬಸಪ್ಪ ಪೂಜಾರವರು ಹೇಳ್ತಾರೆ. ಇನ್ನು ಮೂರನೇದಾಗಿ ಲಿಂಗ ಭೇದ. ಜೇಡರದಾಶಿಮಯ್ಯನವರ ಒಂದು ವಚನವನ್ನು ಅವರು ಕೋಟ್ ಮಾಡ್ತಾ ಹೇಳ್ತಾರೆ. ಮಲೆಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅನ್ನುವ ವಚನವನ್ನು ಹೇಳ್ತಾರೆ. ಈ ಮೂಲಕ ಲಿಂಗಭೇದವನ್ನ ತೊಡೆದು ಹಾಕಿದ್ರು. ಇದು ಮೂರನೆಯ ಇವನಾರವ ಅನ್ನುವಂತ. ಇವು ಒಟ್ಟಾರೆ ಹೇಳಬೇಕು ಅಂದ್ರೆ, ಪ್ರಪಂಚದ ಎಲ್ಲಾ ದಾರ್ಶನಿಕರು ತಮ್ಮ ತಮ್ಮ ಜಾತಿಯ ಕಟ್ಟೆಯ ಮೇಲೆ ಕುಳಿತೇನೆ ಧರ್ಮೋಪದೇಶವನ್ನು ನೀಡಿದ್ದಾರೆ, ಸಮಾಜವನ್ನು ನಿರ್ಮಿಸುವಲ್ಲಿ ತಮ್ಮ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಅವರೆಲ್ಲ ಒಂದು ಜಾತಿಯ ಕಟ್ಟೆಯ ಮೇಲೆ ಕುಳಿತಾನೆ ಎಲ್ಲ ಧರ್ಮೋಪದೇಶ ನೀಡಿದ್ದಾರೆ. ಆದರೆ ಬಸವಣ್ಣನವರು ಒಬ್ರು ಮಾತ್ರ ಜಾತಿ ಎನ್ನುವ ತಮ್ಮ ಕಟ್ಟೆಯಿಂದ ಇಳಿದು ಬಂದು ಜನರ ಜೊತೆ ಬೆರೆತು ಧರ್ಮೋಪದೇಶ ಮತ್ತು ಸಮಾಜವನ್ನ ಕಟ್ಟಿದಂಥ ಮಹಾನುಭಾವರು ಅಂದರೆ ಬಸವಣ್ಣನವರು. ಇಡೀ ಪ್ರಪಂಚದ ದಾರ್ಶನಿಕರಲ್ಲಿ ಒಬ್ಬರೇ ಅಂತ ನನ್ನ ಅನಿಸಿಕೆ. ಇಡೀ ಜಗತ್ತಿನಲ್ಲಿ ಮಹಿಳೆಯರಿಗೆ ನಿಜವಾಗಿಯೂ ಧಾರ್ಮಿಕ ಸ್ವಾತಂತ್ರ್ಯತೆ ಮತ್ತು ಪೂಜಾ ಸ್ವಾತಂತ್ರ್ಯತೆಯನ್ನು ಕೊಟ್ಟವರು ಯಾರು ಇದ್ರೆ ಅದು ಬಸವಣ್ಣನವರು ಒಬ್ಬರೇ ಅಂತ ಹೇಳ್ತಾ, ಇದು ಮೂರನೆಯ ಇವನಾರ್ವ ಅಥವಾ ಇವನಮ್ಮವ ಎನ್ನುವ ತ್ರಿರುಕ್ತಿಯ ಸಂಕೇತ. ಇದಿಷ್ಟು ಇವನಾರವ ಅಥವಾ ಇವನಮ್ಮವ ಎನ್ನುವ ಮೂರು ಸಾರಿ ಯಾಕೆ ಬಸವಣ್ಣನವರು ಕೋಟ್ ಮಾಡಿದ್ರು ಈ ವಚನದಲ್ಲಿ ಅನ್ನುವ ಒಂದು ವಿಶ್ಲೇಷಣೆ. ನನ್ನ ಒಂದು ತಿಳುವಳಿಕೆ ಪ್ರಕಾರ, ನನ್ನ ಒಂದು ಚಿಂತನೆಯ ಪ್ರಕಾರ, ಇವನಾರವ ಇವನಾರವ ವಚನವನ್ನು ಓದಿದ ತಕ್ಷಣ ಗ್ರಹಿಕೆ ಆಗೋದು ಇವು ಯಾವ ಜಾತಿಯವನು ಎಂದು ಜಾತಿ ದೃಷ್ಟಿಯಿಂದ ನೋಡದೆ, ಇವ ನಮ್ಮವ ನೀವ ನಮ್ಮವ ಇವನು ನಮ್ಮವ ಅಂತ ಎಲ್ಲರನ್ನು ಸಮಷ್ಟಿ ಭಾವದಿಂದ ನೋಡೋದಿದೆಯಲ್ಲ, ಮಾನವೀಯತೆ ಕನ್ನಡಿಯಿಂದ ನೋಡೋದಿದೆಯಲ್ಲ, ಆ ಥರ ನೋಡಿದ್ದಾರೆ ಅಂತ ಬಸವಣ್ಣವರು ಹೇಳಿದ್ದಾರೆ. ಇದು ಸಾಮಾನ್ಯವಾದ ತಿಳಿವಳಿಕೆ. ಆದರೆ ಇಲ್ಲಿ ನನಗನ್ಸಿದ್ದು ಏನು ಅಂದರೆ, ಬಸವಣ್ಣನವರು ತಮ್ಮನ್ನು ತಾವೇ ವಿಮರ್ಶೆ ಮಾಡಿಕೊಂಡು ಬರೆದಂತಹ ವಚನ ಅಂತ ನನ್ನ ದೃಷ್ಟಿಯಲ್ಲಿ ಇದು. ತಮ್ಮನ್ನು ತಾವು ವಿಮರ್ಶಿಸಿಕೊಂಡಂಥ ಪ್ರಪಂಚದ ಯಾವ ದಾರ್ಶನಿಕರಲ್ಲೂ ಕಾಣದಂಥ ಒಂದು ವಿಶಿಷ್ಟ ಗುಣ ಬಸವಣ್ಣನವರು. ನೀವು ವಚನ ಅವರ ಹಲವಾರು ವಚನಗಳಲ್ಲಿ ತಾವು ನೋಡಬಹುದು, ತಮ್ಮನ್ನು ತಾವೇ ಒಳಪಡಿಸಿಕೊಂಡಂತಹ ದಾರ್ಶನಿಕರು ಬಸವಣ್ಣನವರು. ಇಲ್ಲಿ ಇನ್ನೊಂದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಒಂದು ಅಂಶವೆಂದರೆ, ಅವರು ಎನ್ನದಿರಯ್ಯ ಅಂತ ಹೇಳಿಲ್ಲ, ಆದರೆ ಎನಿಸದಿರಯ್ಯ ಅಂತ ಹೇಳ್ತಾರೆ. ಅಂದರೆ ಈ ಶಬ್ದ ಬಳಕೆಯೇ ಅತ್ಯಂತ ಅಪೂರ್ವ ಮತ್ತು ಅನುಪಮವಾದ ಒಂದು ಶಬ್ದ ಬಳಕೆ ಅಂತ ನನಗನ್ನಿಸ್ತದೆ. ಅಂದರೆ ಎನ್ನದಿರಯ್ಯ ಅಂದರೆ ಇನ್ನೊಬ್ಬರಿಗೆ ಹೇಳುವಂಥ ಬಳಕೆ, ಪದ ಬಳಕೆ, ಅಥವಾ ಇನ್ನೊಬ್ಬರಿಗೆ ವಿನಂತಿ ಮಾಡ್ಕೊಂಡು ಅಂದರೆ ಬೇರೆಯವ್ರಿಗೆ ಹೇಳುವಂಥ ವಿನಂತಿ ಮಾಡತಕ್ಕಂಥ ಒಂದು ಪದ ಬಳಕೆ. ಆದರೆ ಬಸವಣ್ಣನವರು ವಚನ ಶಬ್ದ ಪ್ರಯೋಗ ಹೇಗಿದ್ರು, ಎನಿಸದಿರಯ್ಯ ಅಂತ ತಮಗೆ ತಾವೇ ಪ್ರಶ್ನಿಸಿಕೊಂಡಂಥ, ತಮಗೆ ತಾವೇ ಹೇಳಿಕೊಂಡಂಥ ಇದು ಅಪರೂಪದ ಶಬ್ದ ಪ್ರಯೋಗ. ಕೊನೆಯದಾಗಿ ಹೇಳ್ತಾರೆ ನೋಡಿ, ಕೊನೆಯ ಸಾಲುಗಳಲ್ಲಿ ಏನು ಹೇಳ್ತಾರೆ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗ ನಿಂದೆನಿಸಯ್ಯ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿಯೂ ಕೂಡ ಮಗ ಮಂದೆನಿಸಯ್ಯ ಅಂತ ಹೇಳ್ತಾರೆ ಅವರು ಬಸವಣ್ಣನವರು ಅಂತ. ಈ ಮೂಲಕ ಸಮಷ್ಟಿಯ ಜೊತೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವಂತ ಈ ವಚನದಲ್ಲಿ ಬಸವಣ್ಣನವರು ನಿರೂಪಿಸಿದ್ದಾರೆ. ನೋಡಿ, ಮುಟ್ಟಿಸಿಕೊಳ್ಳದ ಮೇಲ್ವರ್ಗದವರು ಸಹ ಒಂದರ್ಥದಲ್ಲಿ ಅಸ್ಪೃಶ್ಯರೇ ಅಂತ ಬಸವಣ್ಣನವರು ಈ ವಚನದಲ್ಲಿ ಮೂಲಕ ಗೂಢಾರ್ಥವನ್ನ
ಹೇಳಿದ್ದಾರೆ ಅಂತ. ಒಂದು ಉದಾಹರಣೆ ಕೊಡಬೇಕಂದ್ರೆ 12ನೇ ಶತಮಾನದ ವಿಶಿಷ್ಟ ದಾರ್ಶನಿಕರಾದ ರಾಮಾನುಜಾಚಾರ್ಯರು ಹೇಳೋ ಹಾಗೆ, ನಮಗೆ ಶೂದ್ರರನ್ನು ಮುಟ್ಟಿದರೆ ನಾವು ಹೇಗೆ ಮೈಲಿಗೆ ಆಗ್ತೇವೋ, ನಾವು ಶೂದ್ರರನ್ನು ಮುಟ್ಟಿದರೆ ಅವರು ಯಾಕೆ ಶ್ರೇಷ್ಠ ಆಗಬಾರ್ದು ಅನ್ನುವಂಥ ಒಂದು ಪರಿಕಲ್ಪನೆ ಈ ವಚನದ ಮೂಲಕ ನಮಗೆ ಅರ್ಥ ಆಗುವುದಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ಶ್ರೇಣೀಕೃತ ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ ತಮ್ಮನ್ನು ತಾನು ಸಮೀಕರಿಸಿಕೊಳ್ಳುವ ಬಯಕೆಯಿಂದ ಈ ವಚನ ರಚನೆಯಾಗಿದೆ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಮನೆಯ ಮಗನೆಂದೆನಿಸೆಯ ಎಂದು ಕೂಡಲ ಸಂಗಮದಿಯನ್ನು ಉಲ್ಲೇಖಿಸಿ ಹೇಳುವುದರ ಮೂಲಕ ಈ ಒಂದು ಅಗಾಧ ಸಂದೇಶವನ್ನ ಬಸವಣ್ಣವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಇವನಾರವ ಇವನಾರವ ಎನ್ನುವ ವಚನದ ಮೂಲಕ ಬಸವಣ್ಣನವರು ಸಾಮಾಜಿಕ ಸಮಾನತೆಯನ್ನ ಭಾವನಾತ್ಮಕವಾಗಿ ಬೆಸೆಯುವಲ್ಲಿ ಅಗಾಧ ಸಂದೇಶವನ್ನ ಇಲ್ಲಿ ನೀಡ್ತಾರೆ. ಜಾತಿಯ ಆಧಾರದ ಮೇಲೆ ನಿರೂಪಿತವಾಗದೆ ಪ್ರೀತಿ ಮತ್ತು ಅಂತಃಕರಣದ ಭಾವವನ್ನು ಈ ವಚನ ವ್ಯಕ್ತಪಡಿಸುತ್ತದೆ. ಎಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಅಂತಃಕರಣಗಳ ತ್ರಿವೇಣಿ ಸಂಗಮ ಆಗುತ್ತದೆ ಅಲ್ಲಿ ಅಸಮಾನತೆ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ. ಇದೇ ಅರ್ಥದಲ್ಲಿ ಕೊನೆಯ ಸಾಲು ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಪ್ರತಿಪಾದನೆ ಈ ವಚನದಲ್ಲಿ ಆಗಿದೆ. ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಸಮಾಜದ ಎಲ್ಲ ವರ್ಗದವರನ್ನ ಸಮಾನವಾಗಿ ಕಂಡು ಅಲ್ಲಿ ಎಲ್ಲರಿಗೂ ಒಂದು ಮುಕ್ತ ಅವಕಾಶವನ್ನ ನೀಡಿದ್ರು. ನಮ್ಮ ಡಾಕ್ಟರ್ ವೀರಣ್ಣ ರಾಜುರವರು ಹೇಳಿದಾಗೆ ಅವರು ಒಂದು ತಮ್ಮ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ, ಕಲ್ಯಾಣ ಅಥವಾ ಅನುಭವ ಮಂಟಪ ಅಂದ್ರೇನೆ ಅದು ಎಲ್ಲವೂ ಮುಕ್ತ 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 ಅಂದ್ರೆ ಎಲ್ಲದಕ್ಕೂ ವಿಚಾರಧಾರೆಗಳಿಗೂ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಎಲ್ಲವೂ ಮುಕ್ತ ಮುಕ್ತ ಅನ್ನುವಂಥ ಒಂದು ಕ್ಷೇತ್ರವೇ ಕಲ್ಯಾಣ ಅಥವಾ ಅನುಭವ ಮಂಟಪ ಅಂತ ನಮ್ಮ ಡಾಕ್ಟರ್ ವೀರಣ್ಣ ರಾಜುರವರು ಅನೇಕ ತಮ್ಮ ಅನೇಕ ಉಪನ್ಯಾಸಗಳಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ವರ್ಗದವರನ್ನು ಸಮಾನವಾಗಿ ಕಂಡು ಅಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವನ್ನು ನೀಡಿ ತಮ್ಮ ಅನುಭವ ಮತ್ತು ಅನುಭವಗಳನ್ನು ಹೇಳಿಕೊಳ್ಳಲು ಅವಕಾಶ ನೀಡಿದ್ರು ಅಂತ ಇಲ್ಲಿ ನಮಗೆ ಕಂಡುಬರ್ತದೆ. 12ನೇ ಶತಮಾನದಲ್ಲಿ ಈ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ಕ್ರಾಂತಿ ಮಾಡಿದ ಸಾಮಾಜಿಕ ಅವಜ್ಞೆಗಳ ವಿರುದ್ಧ ಹೋರಾಡಿದ ಬಸವಣ್ಣನವರ ಸಾಮಾಜಿಕ ಕಳಕಳಿ ಒಂದು ಅದ್ಭುತ ವಚನ ಇದು. ಇಡೀ ವಿಶ್ವವನ್ನೇ ಒಂದೇ ಎಂದು ಭಾವಿಸಿದ್ರು ಎಂಬುದಕ್ಕೆ ಅಂದರೆ ವಸುಧೈವ ಕುಟುಂಬಕಂ ಅನ್ನುವಂಥ ಒಂದು ತತ್ವ ಸಿದ್ಧಾಂತಕ್ಕೆ ಬಸವಣ್ಣನವರು ಈ ತಮ್ಮನ್ನು ತಾವು ತೊಡಗಿಸಿದ್ರು ಕೊಂಡಿದ್ರು ಅನ್ನೋದಕ್ಕೆ ಈ ವಚನ ಸಾಕ್ಷಿ ಅಂತ ಹೇಳ್ತಾ ಈ ಉಪನ್ಯಾಸಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು.